ದ ಹೆಂಗ್ ಇಂಡಿಯನ್ ಫೌಂಡೇಶನ್ ವತಿಯಿಂದ ಬಡವರಿಗೆ ಸೇವೆ ಮಾಡುತ್ತಾ ಸಮಾಜ ಸೇವೆಯನ್ನು ಮುಂದುವರಿಸಿಕೊಂಡು ಪ್ರಮುಖವಾಗಿ ಯೋಗ ಅಭ್ಯಾಸವನ್ನು ಶಾಲಾ ಮಕ್ಕಳಿಗೆ ಉಚಿತವಾಗಿ ಹೇಳಿಕೊಡುತ್ತಿದ್ದಾರೆ. ಶಾಲಾ ಮಕ್ಕಳಿಗೆ ಯೋಗದಿಂದ ನೆಮ್ಮದಿ, ಶಾಂತಿ, ಆರೋಗ್ಯ, ಬುದ್ಧಿವಂತಿಕೆ ಎಲ್ಲವೂ ಯೋಗದಿಂದ ಮಾತ್ರ ಎಂದು ದ ಹೆಂಗ್ ಇಂಡಿಯನ್ ಫೌಂಡೇಶನ್ ಸದಸ್ಯರು ಹೇಳಿದರು. My name is Pratiksha Saini in Chalar and I am from New Cambridge Public School. I am learning yoga since from 3 years and my yoga teacher is Hare Krishnan sir. So family is happy by seeing my yoga. So they will think that in future state level, district level, taluk level, nationals alliganta hogidane. ivaga ee varsha nanu nationals hogbeku anta idane. Idu bahala uttamavad karyakrama. Ee tarada karyakramagalu ella school allo aagbeku. Makkalige ಚಿಕ್ಕ ವಯಸ್ಸಿಂದನೇ ಯೋಗ ಅಭ್ಯಾಸ ಧ್ಯಾನ ಕಲಿಸಿ ಅವರಿಗೆ ಮೌಲ್ಯಗಳು, ಜೀವನದ ಮೌಲ್ಯಗಳನ್ನ ಈ ವಯಸ್ಸಲ್ಲಿ ಬಿತ್ತಿದ್ರೆ ಅವರು ಸತ್ಪ್ರಜೆಗಳಾಗ್ತಾರೆ. ಯಂಗ್ ಇಂಡಿಯಾ ಫೌಂಡೇಶನ್ನವರು ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದು ದೇಶದಾದ್ಯಂತ ವ್ಯಾಪಕ ಆಗಿ ನಮ್ಮ ಮಕ್ಕಳಿಗೆ ಒಂದು ಸತ್ಪ್ರಜೆಗಳಾಗುವಂಥ ಶಕ್ತಿ ಇದರಿಂದ ಬರುತ್ತೆ ಅಂತ ಹೇಳಿ. ಇದುವರೆಗೂ ಗೌರ್ಮೆಂಟ್ ಸ್ಕೂಲ್ಗಳು ಅಲ್ಲಿ ಇಲ್ಲಿ ಎಲ್ಲ ನಮ್ಮ ಕೈಲಾಗಿದ್ದ ಹೆಲ್ಪು, ಈ ಬುಕ್ಕು, ಬ್ಯಾಗು, ಪೆನ್ನು, ಪೆನ್ಸಿಲ್ ಆ ಥರ ಕೊಡೋ ಕಾರ್ಯಕ್ರಮಗಳು ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಮಾಡ್ತಿದ್ದಾರೆ. ಏನು ಯೋಗ ಬಂದು ಆ್ಯಕ್ಚುಲಿ ಇಂಡಿಯಾದಲ್ಲಿ ಮಾಡ್ತಿದ್ವಿ ಮೊದಲು, ನಮ್ಮ ಇಂಡಿಯನ್ಸೇ ಬಿಟ್ಬಿಟ್ಟು ಈಗ ಫಾರಿನರ್ಸ್ ಶುರು ಮಾಡ್ಕೊಂಡಿದ್ದಾರೆ. ಅವರೇ ಮಾಡಬೇಕಾ, ನಾವು ಮಾಡಲೇಬೇಕಲ್ಲ. ನಾವು ಏನು ಫಸ್ಟು ಹುಡುಗರಿಂದ ನಾವು ಸ್ಟಾರ್ಟ್ ಮಾಡೋಣ, ಯಾಕಂದರೆ ಈ ಯೂತ್ಸ್ಗೆ ಯೋಗ ಮಾಡಿದ್ರೆ ಮೈಂಡ್ ಮೆಚ್ಯೂರಿಟಿ ಬರುತ್ತೆ, ಕಾನ್ಸಂಟ್ರೇಷನ್ ಮಾಡ್ತಾರೆ ಎಜುಕೇಷನ್ ಮೇಲೆ, ಎಕ್ಸಾಮ್ ಫೇಸ್ ಮಾಡೋದಕ್ಕೊಂದು ಧೈರ್ಯ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಯೂತ್ಸಿಂದ ನಾವು ಮಾಡ್ಕೊಂಡು ಹೋಗ್ತಾಯಿದೆ. ತುಂಬ ಚೆನ್ನಾಗಿ ಏನೋ ಮಾಡ್ತಾಯಿದ್ದಾರಂದರೆ ನಾವು ಅವ್ರನ್ನ ಟೇಕ್ ಓವರ್ ಮಾಡ್ತೀವಿ. ನಾವು ಅವ್ರನ್ನ ಎಲ್ಲಿ ಕಳಿಸ್ಬೇಕು, ನ್ಯಾಷನಲ್ ಲೆವೆಲ್ ಕಳಿಸ್ಬೇಕು, ಅದನ್ನ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ನಾವು ಇದು ಮಾಡ್ತಾರದು ನಮ್ಮ ಕೈಯಿಂದ ಹಾಕಿ ದುಡ್ಡನ್ನ ಮಾಡ್ತಾಯಿರೋದಿಲ್ಲ, ಬೇರೆ ಯಾರ ಕಡೆಯಿಂದ ನಾವು ಚಂದ ವಸೂಲಿಂದ ನಾವು ಯಾರತ್ರ ಮಾಡ್ತಲ್ಲ ನಾವು. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ ಅಂತಂದರೆ, ಯಾರೇ ಇರಲಿ, ಈಗ ನಿಮ್ಮ ಹತ್ರ 10 ರೂಪಾಯಿ ಸಂಪಾದನೆ ಇದ್ದರೆ ನೀವು ಅಟ್ಲೀಸ್ಟ್ 7 ರೂಪಾಯಿ ಇದ್ರೆ NGOs ನೀವು ಸ್ಪಾನ್ಸರ್ ಮಾಡಿ.